ಕಳೆದ ವರ್ಷದಂತೆ ಹಾವೇರಿಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಭಾರಿ ಮಳೆಗಾಳಿಗೆ ಬಾಳೆ ಬೆಳೆ ನೆಲಕಚ್ಚಿಬಿಟ್ಟಿದೆ. ಭತ್ತದ ಬೆಳೆ ಕೂಡ ನೆಲಕಚ್ಚಿಬಿಟ್ಟಿದೆ. ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಬೆಳೆ ನೆಲಕಚ್ಚಿಬಿಟ್ಟಿದೆ. ನೀವು ಅದನ್ನ ನೋಡ್ತಾ ಇದ್ದೀರಿ. ಇದು ಹಾವೇರಿ ಹಾನಗಲ್ ಭಾಗದಲ್ಲಿ ಈ ರೀತಿ ಆಗ್ತಾ ಇದೆ. ಜೋರಾಗಿ ಮಳೆ ಬಂದಿದೆ ನೋಡಿ. ಈ ಬಾಳೆ ತೋಟ ಇದೆಯಲ್ಲ, ಈಗ ನೀರು ಏನು ಬಂದಿದೆ ನೋಡಿ. ಇದೊಂದು ನಾಲ್ಕು ದಿನ ಅಥವಾ ಮೂರು ದಿನದಲ್ಲಿ ಇಳಿದು ಹೋದರೆ ಸರಿ, ಬಾಳೆ ತುಂಬ ಏನು ಹಾಳಾಗಲ್ಲ. ಈಗ ಬಂದಿರೋದಂಥ ನೀರು ಅಕಸ್ಮಾತ್ ಈ ನೀರು ಇನ್ನೂ ಉಳ್ಕೊಂಡು ಬಿಟ್ರೆ, ಒಂದು ವಾರದವರೆಗೂ ಉಳಿದು ಬಿಟ್ರೆ ಬಾಳೆ ಕೊಳೆತು ಹೋಗ್ಬಿಡುತ್ತೆ. ಇನ್ನು ಈ ಬಾಳೆ ಒಂದು 18 ತಿಂಗಳ ಬೆಳೆ ಗೊತ್ತಿರೋ ಪ್ರಕಾರ 18 ತಿಂಗಳ ಬೆಳೆ ಇದು. ಈ ರೀತಿ ಆಗಿಬಿಟ್ಟಾಗ ಏನಾಗುತ್ತೆ, ರೈತ ಇಡೀ 18 ತಿಂಗಳ ಅವನು ಕಾದಿರ್ತಾನಲ್ಲ, ಇನ್ನೇನು ಕೊನೆ ಬರುತ್ತೆ ಕೊನೆ ಬರುತ್ತೆ ಅಂತ. ಮೊನ್ನೆ ನೋಡಿದ್ವಲ್ಲ, 6 ಎಕರೆ ಬೆಳೆ ಗಾಳಿಗೇನೆ ಬಿದ್ದು ಹೋಗಿತ್ತು ಎಲ್ಲ ಬಾಳೆ ಗಿಡಗಳು. ಇನ್ನೊಂದು ಕಡೆ ಭತ್ತ, ಭತ್ತಕ್ಕೆ ಎಲ್ಲರೂ ಹೇಳ್ತಾರೆ ಗದ್ದೆಗೆ ನೀರು ಕಟ್ಟಬೇಕು ಸಾಕು ಅಂತ ಹೇಳಿ. ಆದರೆ ಅದೆಲ್ಲವೂ ಕೂಡ ಒಂದು ಮಿತಿಲಿ ಇರಬೇಕದು, ಮಿತಿ ಮೀರಿದ್ರೆ ಎಲ್ಲವೂ ಕೂಡ ಕೊಳೆದು ಹೋಗುತ್ತೆ. ಹಾವೇರಿಯ ರೈತರು ಸದ್ಯಕ್ಕೆ ಈ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ.